ಅಕ್ಕಿ ತರಲು ಹಣವಿಲ್ಲದೆ ಇದ್ದಲ್ಲಿ ಮನೆಯಲ್ಲಿ ಊಟವಿಲ್ಲದೆ 2-3 ದಿನ ಬರಿ ಹೊಟ್ಟೆಯಲ್ಲಿ ದಿನ ಕಳೆದದ್ದು ಉಂಟು. ಒಂದು ಕಿಡ್ನಿ ಕಳೆದುಕೊಂಡ ಪತಿಯ ಚಿಕಿತ್ಸೆಗೆ ಹಣ ಹೊಂದಾಣಿಕೆ ಮಾಡುವುದೇ ಜೀವನವಾಗಿ ಬಿಟ್ಟಿದೆ. 90ರ ಹರೆಯದ ಅನಾರೋಗ್ಯದಿಂದ ಇರುವ ಅತ್ತೆಯ ಆರೈಕೆಯೂ ಮುರುಕಲು ಮನೆಯೊಂದಿಗಿನ ಜವಾಬ್ದಾರಿಯ ಜೊತೆಗಿದೆ. ಇದು ಕುಂಪಲ ಆಶ್ರಯ ಕಾಲೋನಿ ನಿವಾಸಿ ಬಿಲ್ಲವ ಕುಟುಂಬಕ್ಕೆ ಸೇರಿದ ಪುಷ್ಪ ಎಂಬ ಒಂಟಿ ಮಹಿಳೆಯ ಜೀವನದ ಹೋರಾಟ. ಕುಂಪಲ ಆಶ್ರಯ ಕಾಲೋನಿ ನಿವಾಸಿ ವಿಶ್ವನಾಥ್ ಹಾಗೂ ಅವರ ಮಡತಿ ಪುಷ್ಪ ಅವರ ಕಥೆ. ವಿಶ್ವನಾಥ್ ಅವರು ದಿರಳಕಟ್ಟೆಯ ಎನಪೋಯೋ ಆಸ್ಪತ್ರೆಯಲ್ಲಿ ವಾಚ್ಮ್ಯಾನ್ ಆಗಿ ಕೆಲಸ ಮಾಡ್ತಿದ್ರು. ಆದರೆ 2 ವರ್ಷದ ಹಿಂದೆ ವಿಶ್ವನಾಥ್ ಅವರಿಗೆ ಅನಾರೋಗ್ಯ ಉಂಟಾಗಿ ತಾವೇ ಕಾರ್ಯನಿರ್ವಹಿಸ್ತಾ ಇದ್ದ ಆಸ್ಪತ್ರೆಯಲ್ಲಿ ಪರಿಶೀಲನೆ ನಡೆಸಿದಾಗ ಕಿಡ್ನಿಯಲ್ಲಿ ಗೆಡ್ಡೆ ಬೆಳೆದಿರೋದು ಕುಟುಂಬಕ್ಕೆ ದಿಗ್ಭ್ರಮೆಯನ್ನು ಉಂಟು ಮಾಡಿತ್ತು. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ 2 ಲಕ್ಷ ಬೇಕಿರೋದ್ರಿಂದ ವೆಲ್ಲಾಕ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಕುಟುಂಬ ಮುಂದಾಯಿತು. ಗೆಡ್ಡೆ ತೀವ್ರವಾಗಿ ಬೆಳೆದಿರೋದ್ರಿಂದ ಒಂದು ಕಿಡ್ನಿಯನ್ನ ವೈದ್ಯರ ಸೂಚನೆಯಂತೆ ತೆಗೆಯಲಾಯಿತಾದರೂ ಕೂಡ ವಿಶ್ವನಾಥ್ ಹಾಸಿಗೆ ಹಿಡಿದಿದ್ದಾರೆ. ಇನ್ನು ವೆಲ್ಲಾಕ್ ಆಸ್ಪತ್ರೆಯಲ್ಲಿ ಪತಿ ಇರುವ ಸಂದರ್ಭ ಮೆಡಿಕಲ್ನಿಂದ ಔಷಧಿ ತರಲೆಂದು ರಸ್ತೆ ದಾಟಲು ನಿಂತಿದ್ದಾಗ ಅಪರಿಚಿತ ವಾಹನ ಪುಷ್ಪ ಅವರಿಗೆ ಡಿಕ್ಕಿ ಹೊಡೆದು ಕಾಲಿನ ಮೂಳೆ ಮುರಿದುಕೊಂಡಿದೆ. ಇದೀಗ ರಾಡ್ ಹಾಕಿದ ನಂತರ ಪುಷ್ಪ ಅವರು ದುಡಿಯಲು ಅಸಮರ್ಥರಾಗಿದ್ದಾರೆ. ಜೊತೆಗೆ ಕೆಲ ವಿದ್ಯಾರ್ಥಿಗಳು ಕುಟುಂಬದ ದಯನೀಯ ಸ್ಥಿತಿಯನ್ನು ಕಂಡು ತಾವು ಖುದ್ದಾಗಿ ಸೋಮೇಶ್ವರ ಪುರಸಭೆಗೆ ಪತ್ರ ಬರೆದು ಒಂಟಿಯಾಗಿ ಸಂಕಷ್ಟದ ಕುಟುಂಬಕ್ಕಾಗಿ ಹೋರಾಟ ಮಾಡುತ್ತಿರುವಂತಹ ಪುಷ್ಪ ಅವರಿಗೆ ಸಹಕರಿಸುವಂತೆ ಮನವಿಯನ್ನ ಮಾಡಿದ್ದಾರೆ. ಇನ್ನು ಇನ್ನಾದರೂ ಕೂಡ ಉಡುಪಿ, ದಕ್ಷಿಣ ಕನ್ನಡ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಇರುವ ಬಿಲ್ಲವ ಸಂಘಟನೆ ತಮ್ಮ ಸಮುದಾಯದ ಅಶಕ್ತ ಮಹಿಳೆಯ ನೆರವಿಗೆ ಮುಂದಾಗಬೇಕಾಗಿದೆ. ಸಹಾಯ ಮಾಡಲು ಇಚ್ಛಿಸುವವರು ಟಿವಿ ಪರದೆ ಮೇಲೆ ಕಾಣುವಂತಹ ಬ್ಯಾಂಕ್ ಅಕೌಂಟ್ ನಂಬರ್ಗೆ ಧನ ಸಹಾಯವನ್ನು ಮಾಡಬಹುದಾಗಿದೆ. ಮಸ್ತ್ ಎಂಕ್ಲ ಗಾಡಿ ತಾಕಿದೆ ಮಲ್ಲ